हलो हाय फ्रेंड्स हीना क्राफ्ट्स कन्नड चैनल के स्वागत नानीवत वन आंड हाफ रोल लंच बैग हे हाँ तोर्ती नोड्रल बे वन आंड हाफ रोल आगे फ्रेंड्स वैर इतर हैंडलूल वन आंड हाफ रोल हिड़े तुम चेना बंद फ्रेंड्स नोड़्रल हे नानु अगला बंद 8 लाइन्स इट्टिदीनि हिंगे उद्द बंदुबिट्टु इल्लि उद्द बंदु मध्यदल्लि 18 वैर इट्टिदीनि फ्रेंड्स नोड्रल हाइट बंदु 16 आगलि 17 आगलि इट्कबहुदु हाइट नम्म इष्ट अदु नोड्रल तुम्बाने चेन्नागि बंदिदे हेंगे हाकबेकु अंत तोरिस्तीनि इवत्तु वीडियोदल्लि इके मेजरमेंट्स बंदू नानु स्केल अलते सीजर मत बंड्रोल वैर इवग वैर कटमकोण गेतल इवग नान स्केल अलते फ्रेंड्स नोड़ वन फीट स्केल इवग हे वन टू थ्री फोर फाइव फाइव आंड हाफ स्केल तक हिंग नोड़ फाइव पॉइंट नानु इलिगे लेवन गे तांता इदीनी नोड़ इष्टाद्रे सर होगी फ्रेंड्स इदे अलते एटीन पीस कट मार्कबेकु नोड़ इन्ना सेवेंटीन पीस कट मार्ती ನೋಡ್ರಲ್ಲ ಇದೇ ತರ ಎಲ್ಲ ವೈರ್ಗಳೆಲ್ಲ ಕಟ್ ಮಾಡ್ಕಬೇಕು ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಈ ತರ ನಾನು ಎಲ್ಲ ವೈರ್ಗಳೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ರನ್ನಿಂಗ್ ವೈರ್ ಐತಲ್ಲ ರನ್ನಿಂಗ್ ವೈರ್ ಈ ತರ ನಮಗೆ ಎಷ್ಟು ಬೇಕು ಅಷ್ಟು ಹಿಂಗೆ ಬಿಚ್ಚಬೇಕು ಹಿಂಗೆ ತೆಕ್ಕೊಂಡ ವೈರ್ನ ಈ ತರ ನಾನು ಕವರ್ನ ಹಿಂಗೆ ಕಟ್ತಾ ಇದೀನಿ ಮತ್ತೆ ರನ್ನಿಂಗ್ ವೈರ್ ಆಗೋದ್ರೆ ಮತ್ತೆ ಈ ತರ ಬಿಚ್ಚಿ ಹಿಂಗೆ ಕಟ್ಬೇಕು ಆಗ ನಮಗೆ ವೈರ್ ಅನ್ನೋದು ಚಿಕ್ಕ ಅನ್ನೋದು ಬೀಳಲ್ಲ ಈ ರನ್ನಿಂಗ್ ವೈರ್ಗೆ ನಾವು ಕಟ್ ಮಾಡ್ಕೊಂಡಿರೋ ವೈರ್ಗಳೆಲ್ಲ ಜಾಯಿಂಟ್ ಮಾಡಬೇಕು ಫಸ್ಟ್ ಕಟ್ ಮಾಡಿದೀವಲ್ಲ ಆ ವೈರ್ನಿಂಗ್ ತಗೊಂಡು ಈ ತರ ಹಿಂಗೆ ಫೋಲ್ಡ್ ಮಾಡಿ ಗಿರ್ತೈತಲ್ಲ ಈ ತರ ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ರನ್ನಿಂಗ್ ವೈರಿಂಗ್ ತಗೋಬೇಕು ತಗೊಂಡು ಇದರ ಅಳತೆ ಹಿಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೊಂಡು ಸ್ವಲ್ಪ ಈ ಕಡೆ ಸೈಡ್ಗೆ ಬಂದುಬಿಟ್ಟು ಒಂದು ಸ್ವಲ್ಪ ಅಷ್ಟು ಬಿಡಬೇಕು ಅನ್ನೋದು ವೈರು ಕಮ್ಮಿ ತಗೋಬೇಕು ಈ ತರ ಒಂದು 8 ಫೀಟ್ ಅಷ್ಟು ಇಷ್ಟು ಕಮ್ಮಿ ತಗೋಬೇಕು ತಗೊಂಡು ಗಿರ್ತೈತಲ್ಲ ಕಟ್ ಮಾಡ್ಕೊಂಡಿರೋ ವೈರಿಗೆ ಈ ತರ ರನ್ನಿಂಗ್ ವೈರಿಂಗ್ ಹಾಕಿ ಈ ವೈರಿಂಗ್ ಮೇಲೆ ಇಟ್ಟು ಈ ವೈರು ಇದರ ಒಳಗಡೆಯಿಂದ ಹಿಂಗೆ ತೂರಿಸಬೇಕು ಫ್ರೆಂಡ್ಸ್ ಇವಾಗ ನಾಟಿಂಗೆ ಟೈಟ್ ಆಗಿ ಎಳೆಯಬೇಕು ಇವಾಗ ಈ ವೈರಿ ಈ ವೈರಿಂಗ್ಗೆ ಕರೆಕ್ಟಾಗಿ ಐತಾ ಇಲ್ಲ ಅಂತ ಈ ತರ ಒಂದ್ಸರಿ ಚೆಕ್ ಮಾಡಬೇಕು ಹೆಚ್ಚು ಕಮ್ಮಿ ಬರ್ತೈತಲ್ಲ ನೋಡ್ರಲ್ಲ ಈ ತರ ಸ್ವಲ್ಪ ಹೆಚ್ಚಿರೋ ವೈರ್ನ ಸ್ವಲ್ಪ ಹಿಂಗೆ ಲೂಸ್ ಮಾಡಿ ಈ ಕಡೆ ಎಳಿಬೇಕು ಮತ್ತಿವಾಗ ಈ ತರ ಬಾಕ್ಸ್ ನಟ್ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಸೆಕೆಂಡ್ ವೈರ್ ತಗೊಂತಾ ಇದೀನಿ ಸೆಕೆಂಡ್ ವೈರ್ ಕೂಡ ಅಷ್ಟೇ ಹಿಂಗೆ ಐತಲ್ಲ ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಮಡಚ್ಕೋಬೇಕು ಹಿಂಗೆ ಮಡಚಿಟ್ಟು ಹಿಂಗೆ ಐತಲ್ಲ ರನ್ನಿಂಗ್ ವೈರು ಹಿಂಗೆ ಬಲಗಡೆ ಇರಬೇಕು ಅನ್ನಮಾತು ಹಿಂಗೆ ಇದು ನಾವು ಹಿಂಗೆ ಮಡಚಿರ್ತೀವಲ್ಲ ಆ ವೈರಿದು ಎಡಗಡೆ ಇವಾಗ ರನ್ನಿಂಗ್ ವೈರ್ನ ಹಿಂಗೆ ಮಡಚಬೇಕು ಮಡಚಿ ಕಟ್ ಮಾಡ್ಕೊಂಡಿರೋ ವೈರ್ನ ಹಿಂಗೆ ಮಡಚಿರ್ತೀವಲ್ಲ ಇದ್ರ ಮೇಲೆ ಹಿಂಗೆ ಹಾಕಬೇಕು ಹಾಕಿ ರನ್ನಿಂಗ್ ವೈರಿಂಗ್ ಮೇಲಕ್ಕಿಟ್ಟು ಈ ವೈರ್ನ ಇದ್ರ ಒಳಗಡೆಯಿಂದ ಈ ಲೂಪಿಂದ ಹಿಂಗೆ ತೋರಿಸಿ ನಾಟಿಂಗೆ ಟೈಟಾಗಿ ಮಾಡಬೇಕು ಈ ಥರ ಎಲ್ಲ ರನ್ನಿಂಗ್ ವೈರ್ಗೆ ಈ ಥರ ಬಾಕ್ಸ್ ನಾಟ್ ಹಾಕ್ಕೊಂತ ಹೋಗ್ಬೇಕು ಫ್ರೆಂಡ್ಸ್ ನಾನು ಇನ್ನೊಂದು ಕೂಡ ತೋರಿಸ್ತೀನಿ ನಿಮಗೆ ಹಿಂಗೆ ಐತಲ್ಲ ಈ ವೈರ್ನ ಹಿಂಗೆ ಮಡಚಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿರೋ ವೈರು ಇದ್ರ ಮೇಲೆ ಹಿಂಗೆ ಹಾಕಿ ರನ್ನಿಂಗ್ ವೈರಿಂಗ್ ಮೇಲಿಟ್ಟು ಈ ವೈರ್ನ ಈ ಲೂಪಿಂದ ಹಿಂಗೆ ತೋರಿಸಿ ಹಿಂಗೆ ಬಾಕ್ಸ್ ನಾಟು ಹಾಕಬೇಕು ನೋಡಿದ್ರಲ್ಲ ಈ ಥರ ವೈರ್ನ ಕರೆಕ್ಟಾಗಿದ್ದಾವೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಬೇಕು ಇವಾಗ ನೋಡಿದ್ರಲ್ಲ ಇದೇ ಥರ ಎಲ್ಲ ವೈರ್ಗಳೆಲ್ಲ ಜಾಯಿಂಟ್ ಮಾಡಬೇಕು
ಹೆಂಗ್ ಜಾಯಿಂಟ್ ಮಾಡಬೇಕು ಅಂತ ತೋರಿಸಿದಿನಲ್ಲ ಫ್ರೆಂಡ್ಸ್, ಇದೇ ತರ ಎಲ್ಲ ವೈರ್ ಗಳೆಲ್ಲ ಜಾಯಿಂಟ್ ಮಾಡಬೇಕು. ನಾನು ಎಲ್ಲ ಜಾಯಿಂಟ್ ಮಾಡಿ ತೋರಿಸ್ತೀನಿ. ಎಲ್ಲ ವೈರ್ ಗಳೆಲ್ಲ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ 18 ಪೀಸ್ ಎಲ್ಲ ಜಾಯಿಂಟ್ ಮಾಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ ನ ಕಟ್ ಮಾಡ್ತಾ ಇದೀನಿ. ಗಿರ್ತೈತಲ್ಲ ಈ ಕಡೆ ನಾವು ಬಿಟ್ಟಿದ್ವಲ್ಲ ಸೈಡ್ ಗೆ, ಆ ವೈರ್ ಇಂದ ಹಂಗೆ ರನ್ನಿಂಗ್ ವೈರ್ ಹಂಗೆ ಕಟ್ ಮಾಡಬೇಕು. ಇವಾಗ ಮತ್ತೆ ಹಿಂಗೆ ಆಗೋದಾಗ ರನ್ನಿಂಗ್ ವೈರ್ನ ಮತ್ತೆ ಹಿಂಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಿಂಗೆ ಬಿಡಬೇಕು. ವೈರ್ ಹಿಂಗೆ ಬಿಟ್ಟು ಈ ಥರ ಮತ್ತೆ ಹಿಂಗೆ ಕಟ್ಟೋದ್ರೆ ಹಿಂಗೆ ಬಿಚ್ಚೋಗ್ಲಾರ್ದಂಗೆ ಇರ್ತೈತೆ ಫ್ರೆಂಡ್ಸ್. ಇವಾಗ ಮತ್ತೆ ರನ್ನಿಂಗ್ ವೈರಿಂಗ್ ತಗೊಂಡು ಇದ್ರ ಸರಿಯಾಗಿ ಹಿಂಗೆ ಇಟ್ಕೊಂಡು ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೈರ್ ಹಿಂಗೆ ಫೋಲ್ಡ್ ಮಾಡಿ ಫಸ್ಟ್ ವೈರ್ ಐತಲ್ಲ ಈ ವೈರು ಹಿಂಗೆ ಮಡಚಿ ರನ್ನಿಂಗ್ ವೈರ್ನ ಇದ್ರ ಮೇಲೆ ಹಿಂಗೆ ಹಾಕಬೇಕು. ಆಮೇಲೆ ರನ್ನಿಂಗ್ ವೈರಿಂಗ್ ಮ್ಯಾಲಕ್ಕಿಟ್ಟು ಈ ಥರ ನೋಡಿದ್ರಲ್ಲ ಈ ವೈರ್ಗಳು ಕರೆಕ್ಟಾಗಿರ್ತವೆ. ಇದರ ಅಳತೆಯಿಂದ ನಾವು ಇದು ಮಾಡಿದ್ವಲ್ಲ ಈ ಥರ ಫ್ರೆಂಡ್ಸ್. ಇವಾಗ ಇದೇ ರನ್ನಿಂಗ್ ವೈರ್ ಯೂಸ್ ಮಾಡಿ ಇಲ್ಲಿವರೆಗೆ ಹಾಕ್ಕೊಂತ ಬರಬೇಕು. ಫಸ್ಟಿಂಗೆ ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರ್ನ ಹಿಂಗೆ ಸುತ್ತಬೇಕು. ಸುತ್ತಿ ಈ ವೈರು ರನ್ನಿಂಗ್ ವೈರಿಂಗ್ ಮ್ಯಾಲಕ್ಕಿಟ್ಟು ಈ ವೈರು ಇದ್ರ ಒಳಗಡೆಯಿಂದ ಹಿಂಗೆ ತೋರಿಸ್ಬೇಕು. ಇವಾಗ ಹಿಂಗೆ ಟೈಟಾಗಿ ಎಳಿಬೇಕು. ಇದೇ ಥರ ಎಲ್ಲ ವೈರ್ಗಳೆಲ್ಲ ಹಿಂಗೆ ಜಾಯಿಂಟ್ ಮಾಡ್ಕೊತ ಹೋಗಬೇಕು. ಇದು ಸೆಕೆಂಡ್ ಲೈನು. ನೋಡಿರಲ್ಲ ಹಿಂಗೆ ಬರ್ತೈತೆ. ನೋಡಿರಲ್ಲ ಈ ಥರ ಇದೇ ಥರ ಇಲ್ಲಿವರೆಗೂ ಹಾಕಿ ಈ ವೈರಿಂದ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ನಾನು 8 ಲೈನ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅಗಲ ಬಂದುಬಿಟ್ಟು ನೋಡಿದ್ರಲ್ಲ ಈ ಥರ ಇಲ್ಲಿವರೆಗೂ ಹಾಕಿ ನಾನು ಮತ್ತೆ ಥರ್ಡ್ ಲೈನ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ. ಹಿಂಗೆ ಸೆಕೆಂಡ್ ಲೈನ್ ಕೂಡ ಆಯಿತು ಫ್ರೆಂಡ್ಸ್. ಇವಾಗ ರನ್ನಿಂಗ್ ವೈರ್ ಕಟ್ ಮಾಡಬೇಕು. ಇರ್ತೈತಲ್ಲ ಇದ್ರ ಸೈಜಾಗೆ ಇದ್ರ ಸರಿಗೆ ಹಿಂಗೆ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಥರ್ಡ್ ಲೈನು ಈ ವೈರ್ ಐತಲ್ಲ ಸೈಡ್ಗೆ, ಇದರಿಂದ ಹಿಂಗೆ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ಹಿಂಗಿರ್ತೈತಲ್ಲ ಇದನ್ನು ಹಿಂಗೆ ಇಲ್ಲಿಗೆ ಮಡಚಿ ಈ ವೈರು ಫಸ್ಟ್ ನಾಟಲ್ಲಿರೋ ವೈರ್ ಇರ್ತೈತಲ್ಲ ಆ ವೈರ್ ಹಿಂಗೆ ತಗೊಂಡು ಈ ವೈರ್ ಹಿಂಗೆ ಹಾಕಿ ನೋಡಿದ್ರಲ್ಲ ಈ ಥರ ಮತ್ತೆ ಹಾಕ್ಕೊಂತ ಬರಬೇಕು. ಹಿಂಗೆ ಫಸ್ಟ್ ಟೈಮ್ ಕಲಿಯೋರು ಫಸ್ಟ್ ಹಿಂಗೆ ಒಂದು ರೋಲ್ ಬಾಸ್ಕೆಟ್ ಹಾಕಿ ಆಮೇಲೆ ನೀವು ಯಾವುದಾದ್ರೂ ಟ್ರೈ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ತೈತೆ ಫ್ರೆಂಡ್ಸ್. ನೋಡಿದ್ರಲ್ಲ ನಾನು ಎಲ್ಲ ಥರ ಮಿನಿ ಬ್ಯಾಗ್ಸ್ ಕೂಡ ಹಾಕಿದ್ದೀನಿ. ಜಾಸ್ಮಿನ್ ನಾಟ್ ನಾರ್ಮಲ್ ನಾಟ್ ಬ್ಯಾಗ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಐತೆ, ಅದರಲ್ಲಿ ನೋಡಿ. ಫಸ್ಟು ಸಣ್ಣ ಸಣ್ಣ ಬ್ಯಾಗ್ ಎಲ್ಲ ಹಾಕಿ ಆಮೇಲೆ ಈ ಥರ ಸ್ವಲ್ಪ ದೊಡ್ಡ ಬ್ಯಾಗು ಟ್ರೈ ಮಾಡಿದ್ರೆ ನಿಮಗೆ ಬರ್ತೈತೆ. ಇವಾಗ ನೋಡಿದ್ರಲ್ಲ ಥರ್ಡ್ ಲೈನ್ ಕೂಡ ಹಾಕಿದೀವಲ್ಲ. ಇವಾಗ ಇವು ಕರೆಕ್ಟ್ ಮಧ್ಯದಲ್ಲಿರೋದು ಇಲ್ಲೈತಲ್ಲ ಇವು ಸ್ಟಾರ್ಟಿಂಗ್ ಲೈನ್ ಅನ್ನ ಮಾತು. ಸ್ಟಾರ್ಟಿಂಗ್ ಲೈನು ಇಲ್ಲಿ ಇವೆರಡಕ್ಕೆ ಹಿಂಗೆ ನಾನು ಗಂಟಾಕ್ತಾ ಇದ್ದೀನಿ. ಒಂದೇ ಸೈಡ್ ಹಾಕ್ಕಂತೋದ್ರೆ ಮತ್ತೆ ಮೇಲೆ ಬ್ಯಾಗ್ ಹಾಕೋವಾಗ ನಮ್ಗೆ ಹೆಚ್ಚು ಕಮ್ಮಿ ಬರ್ತಾವಲ್ಲ. ಬೇಸ್ ಬಂದುಬಿಟ್ಟು 8 ಲೈನ್ಸ್ ಬರಬೇಕು. ಇವಾಗ ಮಧ್ಯದಲ್ಲಿ 2 ಲೈನ್ಸ್ ಆಗಿದ್ದಾವಲ್ಲ ಫ್ರೆಂಡ್ಸ್, ಮೇಲೆ 3 ಲೈನ್ಸ್ ಬರಬೇಕು, ಕೆಳಗಡೆ ಕೂಡ 3 ಲೈನ್ಸ್ ಬರಬೇಕು. ಟೋಟಲು 8 ಲೈನ್ಸು. ಇವಾಗ ಇಲ್ಲಿ ಮೇಲೆ ಇನ್ನೊಂದು ಲೈನ್ ಸ್ಟಾರ್ಟ್ ಮಾಡಿದ್ವಲ್ಲ ಇನ್ನೂ 2 ಬರಬೇಕು. ಕೆಳಗಡೆ 3 ಬಂದರೆ ಬೇಸು 8 ಲೈನ್ಸು ಸರಿ ಹೋಗ್ತೈತೆ ಆಗಲ್ಲ ಅನ್ನೋದು. ನಿಮ್ಗೆ ಇನ್ನೂ ಆಗಲೇಬೇಕಂದ್ರೆ ಕೂಡ ಇನ್ನೂ 2 ಲೈನ್ ಕೂಡ ಹೆಚ್ಚು ಮಾಡ್ಕೋಬೋದು. ನಾನು ಇದು ಒನ್ ರೋಲ್ ಬಾಸ್ಕೆಟ್ಗೆ ಕರೆಕ್ಟಾಗಿ 8 ಸರಿ ಹೋಗ್ತೈತೆ ಅಂತ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಇದು ಮಧ್ಯದಲ್ಲಿರೋ ಲೈನು. ಈ ಕಡೆ 3 ಲೈನ್ಸ್ ಬರಬೇಕು, ಕೆಳಗಡೆ 3 ಲೈನ್ಸ್ ಬರಬೇಕು, ಟೋಟಲು 8 ಲೈನ್ಸ್ ಬರಬೇಕು. ನೋಡಿದ್ರಲ್ಲ ಇನ್ನೊಂದ್ಸರಿ ನಾನು ತೋರಿಸ್ತೀನಿ ನಿಮಗೆ. ರನ್ನಿಂಗ್ ವೈರಿಂಗ್ ಮಾಡಿಸಿ ಈ ವೈರಿಂಗ್ಗೆ ಸುತ್ತಿ ಮತ್ತೆ ರನ್ನಿಂಗ್ ವೈರಿಂಗ್ ಮೇಲಕ್ಕಿಟ್ಟು ಈ ವೈರ್ನ ಇದ್ರ ಒಳಗಡೆ ಹಿಂದೆ ಹಿಂಗೆ ತೋರಿಸಿ ಲೂಪಿಂದ ಈ ಥರ ನಾಟು ಟೈಟಾಗಿ ಎಳಿಬೇಕು. ಅಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಹೆಂಗೆ ಬೇಸ್ ಎಲ್ಲ ಹೆಂಗೆ ಹಾಕ್ಬೇಕಂತ. ಆಮೇಲೆ ನಾನು ಇದು ಬೇಸ್ ಎಲ್ಲ ಪೂರ್ತಿಯಾಗಿ ಹಾಕಿ ನಿಮಗೆ ತೋರಿಸ್ತೀನಿ.
ಒಂದು ಕಡೆಯಲ್ಲಿ ಹಾಕಿ ತೋರಿಸ್ತೀನಿ ಮತ್ತೆ ಇನ್ನೊಂದು ಕಡೆ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ ನೋಡ್ತಿರಲ್ಲ ಬೇಸೆಲ್ಲ ಪೂರ್ತಿ ಆಗೋಯ್ತು ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಐತಲ್ಲ ಮಧ್ಯದಲ್ಲಿ ಲೈನು ಮೇಲೆ ತ್ರೀ ಲೈನು ಕೆಳಗಡೆ ತ್ರೀ ಲೈನ್ಸ್ ಟೋಟಲ್ ಏಯ್ಟ್ ಲೈನ್ಸ್ ಆಗೋಯ್ತು ಫ್ರೆಂಡ್ಸ್ 1 2 3 4 5 6 7 8 ಇಲ್ಲಿ ನೋಡಿದ್ರಲ್ಲ ಇವಾಗ ಈ ವೈರ್ನ ಹಿಂಗೆ ಬಿಚ್ಚಿಕೊಳ್ಬೇಕು ಇದು ಮಧ್ಯದಲ್ಲಿರೋ ಲೈನು ನೋಡಿದ್ರಲ್ಲ ಈ ಥರ ಬೇಸೆಲ್ಲ ಪೂರ್ತಿ ಆಗೋಯ್ತು ಇವಾಗ ಮೇಲಕ್ಕೆ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಒಂದು 2 ನಾಟ್ಸ್ ಬಿಟ್ಟು ಇಲ್ಲಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಹಿಂಗಿರ್ತೈತಲ್ಲ ಫ್ರೆಂಡ್ಸ್ ರನ್ನಿಂಗ್ ವೈರು ಫಸ್ಟ್ ಒಂದು ಸ್ವಲ್ಪ ಒಳಗಡೆಗೆ ತೋರಿಸೋಣ ಹಿಂಗಿರ್ತೈತಲ್ಲ ಈ ರನ್ನಿಂಗ್ ವೈರ್ ಇವಾಗ ಮಡಚಿ ಹಿಂಗಿರ್ತೈತಲ್ಲ ಒಂದು ನಾನು 3 ನಾಟ್ಸ್ ಬಿಟ್ಟು ಇಲ್ಲಿ 4th ನಾಟಿಂದ ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ಇವಾಗ ಇಲ್ಲಿವರೆಗೆ ಹಾಕ್ಕಂತ ಬರಬೇಕು ನೋಡಿದ್ರಲ್ಲ ಹಿಂಗೆ 3 ನಾಟ್ಸ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಫಸ್ಟ್ ಸ್ವಲ್ಪ ರನ್ನಿಂಗ್ ವೈರ್ನ ಹಿಂಗೆ ಒಳಗಡೆಗೆ ಹಿಂಗೆ ತೋರಿಸಿ ಇಂಥಾಗ ಹಿಂಗೆ ಹಾಕ್ಕಂತ ಬಂದಿದ್ದೀವಲ್ಲ ಇದೇ ಥರ ಇವಾಗ ಹಿಂಗೆ ರೌಂಡಾಗಿ ಹಿಂಗೆ ಸುತ್ತ ಹಾಕ್ಕಂತ ಬರಬೇಕು ಆಗೈತಲ್ಲ ಇಲ್ಲಿವರೆಗೂ ಹಾಕಬೇಕು ಹಿಂಗೆ ಹಾಕ್ಕಂತ ನಾನು ಕಾರ್ನರ್ ಹೆಂಗೆ ತಿರ್ಸ್ಬೇಕಂತ ತೋರಿಸ್ತೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್ ರನ್ನಿಂಗ್ ವೇರ್ ತಗೊಂಡು ಇಲ್ಲಿವರೆಗೆ ಹಾಕಿದ್ಮೇಲೆ ಇದೇ ಥರ ಹಿಂಗೆ ಕಾರ್ನರ್ ಹಿಂಗೆ ತಿರ್ಸ್ಕೊಂತ ಬರಬೇಕು ಹಿಂಗೈತಲ್ಲ ಹಿಂಗೆ ತಗೊಂಡು ಹಿಂಗೆ ನೋಡಿದ್ರಲ್ಲ ಇಲ್ಲಿ ಟ್ರಯಾಂಗಲ್ ಶೇಪ್ ಅನ್ನೋದು ಬಂತು ಇದೇ ಥರ ಹಿಂಗೆ ಸುತ್ತ ಹಾಕ್ಕಂತ ಬರಬೇಕು ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಹಾಕ್ಕಂತ ಬರಬೇಕು ಫ್ರೆಂಡ್ಸ್ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಲ್ಲ ಅಲ್ಲಿ ಬರ್ತೈತೆ ಮತ್ತು ಲ್ಯಾಡರ್ ನಾಟ ಸ್ಟಾರ್ಟಿಂಗು ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಅನ್ನೋದು ಬರ್ತೈತೆ ನೋಡಿದ್ರಲ್ಲ ಫಸ್ಟ್ ಕಾರ್ನರ್ ಆಮೇಲೆ ಇಲ್ಲಿ ಸೆಕೆಂಡ್ ಕಾರ್ನರ್ ಥರ್ಡ್ ಕಾರ್ನರ್ ಇಲ್ಲಿ 4th ಕಾರ್ನರ್ ಇದೇ ಥರ ಹಾಕ್ಕಂತ ಬರಬೇಕಷ್ಟೇ ಈ ಥರ ಮೂಲೆಗೆ ಟ್ರಯಾಂಗಲ್ ಶೇಪ್ ಅನ್ನೋದು ಬರ್ತೈತೆ ನಾನು ಇಲ್ಲಿ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ ಹಿಂಗೈತಲ್ಲ ರನ್ನಿಂಗ್ ವೈರಿನ ಕಟ್ ಮಾಡೋ ಅವಸರನೇ ಇಲ್ಲ ನಮಗೆ ಬ್ಯಾಗು ಪೂರ್ತಿ ಆಗೋವರೆಗೂ ಹಾಕ್ಕಂತಾನೆ ಬರಬೇಕು ರನ್ನಿಂಗ್ ವೈರು ಇದ್ದೇ ಇರಬೇಕು ನೋಡಿದ್ರಲ್ಲ ಹಿಂಗೆ ಇಲ್ಲೊಂದು ಕಾರ್ನರ್ ತಿರ್ಸಿದ್ದೇವೆ ಫ್ರೆಂಡ್ಸ್ ಇಲ್ಲಿ ಕೂಡ ಸೆಕೆಂಡ್ ಕಾರ್ನರ್ ಬರ್ತೈತೆ ಹಿಂಗೆ ಹಿಂಗೆ ತಿರ್ಸ್ಕೊಂತ ಹೋಗ್ಬೇಕು ಇಲ್ಲಿ ಕೂಡ ಸೆಕೆಂಡ್ ಕಾರ್ನರ್ ಬಂತು ಇದೇ ಥರ ರೌಂಡಾಗಿ ಹಿಂಗೆ ಇಲ್ಲೊಂದು ಕಾರ್ನರ್ ಬರ್ತೈತೆ ಇವಾಗ ಇಲ್ಲೊಂದು ಆಮೇಲೆ ಇಲ್ಲಿವರೆಗೂ ಹಾಕ್ಕಂತ ಬರಬೇಕು ನಾನು ಇದೆಲ್ಲ ಹಿಂಗೆ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೆ ಹಾಕಿ ತೋರಿಸ್ತೀನಿ ಹಿಂಗೆ ಒಂದು ರೌಂಡೆಲ್ಲ ಪೂರ್ತಿಯಾಗಿ ಹಾಕ್ಕಂತ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಇವಾಗ ಲ್ಯಾಡರ್ ನಾಟ್ ಹಾಕೋಣ ಲ್ಯಾಡರ್ ನಾಟ್ ಹಾಕಿದ್ರೆ ಕರೆಕ್ಟಾಗಿರ್ತೈತೆ ಅನ್ನೋದು ಲೈನ್ ಇದೇ ಥರ ಮೇಲೆ ಹಾಕ್ಕಂತ ಹೋದರೆ ಲೈನ್ ಕರೆಕ್ಟಾಗಿ ಬರೋಲ್ಲ ಇವಾಗ ಹಿಂಗಿರ್ತೈತಲ್ಲ ರನ್ನಿಂಗ್ ವೈರ್ ಹಿಂಗೆ ಲೆಫ್ಟ್ ಸೈಡಿಂಗ್ ಮಾಡಿಸಿ ಇಲ್ಲೈತಲ್ಲ ಈ ನಾಟ್ ಹಿಂಗೆ ವೈರ್ನ ಹಿಂಗೆ ಕೆಳಗೆ ಹಿಂಗೆ ಅನ್ನಬೇಕು ಹಿಂಗೆ ಅಂದು ಆಮೇಲೆ ಈ ವೈರ್ ಹಿಂಗೆ ಮೇಲಕ್ಕೆ ಅಂದು ಈ ರನ್ನಿಂಗ್ ವೈರು ಈ ಲೂಪಲ್ಲಿ ಹಿಂಗೆ ತೋರಿಸ್ಬೇಕು ಆಮೇಲೆ ಈ ಮೇಲೆ ಹೋಗೋ ವೈರ್ನ ಇದರಲ್ಲಿ ಹಿಂಗೆ ತೋರಿಸಿ ಹಿಂಗೆ ಟೈಟಾಗಿ ಎಳಿಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಲ್ಯಾಡರ್ ನಾಟು ಎಲ್ಲಿಂದ ಸ್ಟಾರ್ಟ್ ಮಾಡಿದೀವು ಎಲ್ಲಿಂದ ಎಂಡ್ ಮಾಡಿದೀವು ಕೂಡ ಗೊತ್ತಾಗೋದಿಲ್ಲ ಇವಾಗ ಈ ನಾಟ್ ಇಲ್ಲಿ ಹಾಕಿದೀವಲ್ಲ ಲ್ಯಾಡರ್ ನಾಟು ಈ ನಾಟ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹಿಂಗೆ ಪ್ರತಿಯೊಂದು ಲೈನ್ಗೂ ಲ್ಯಾಡರ್ ನಾಟ್ ಹಾಕ್ಕಂತ ಬರಬೇಕು ಅವಾಗೆ ನಮಗೆ ಕರೆಕ್ಟಾಗಿ ಬ್ಯಾಗು ಅನ್ನೋದು ಬರ್ತೈತೆ ನೋಡಿದ್ರಲ್ಲ ಲ್ಯಾಡರ್ ನಾಟ್ ಹಾಕಿದ್ರೆ ಹೆಂಗಿರ್ತೈತೆ ಅಂದರೆ ಹಿಂಗೆ ರಿವರ್ಸ್ ಆಗಿರ್ತೈತೆ ಮತ್ತು ಒಳಗಡೆಯಿಂದ ನೋಡಿದ್ರೆ ಈ ಥರ ಫ್ರೆಂಡ್ಸ್ ಮತ್ತು ಇದೇ ಥರ ಹಿಂಗೆ ಲೈನೆಲ್ಲ ಹಿಂಗೆ ಪೂರ್ತಿಯಾಗಿ ಹಾಕೊಂಬಂದರೆ ಮತ್ತು ಇಲ್ಲಿ ಬರ್ತೈತೆ ಮತ್ತು ಲ್ಯಾಡರ್ ನಾಟ್ ಒಂದೊಂದು ನಾಟಗೂ ಬರ್ತೈತೆ ಇಲ್ಲಿ ಬಂದೈತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತೈತೆ ಇಲ್ಲಿ ಲ್ಯಾಡರ್ ನಾಟ್ ಹಾಕಿದ್ಮೇಲೆ ಇಲ್ಲಿ ಬರ್ತೈತೆ ಮತ್ತು ಈ ಥರ
ಕ್ರಾಸ್ ಆಗಿ ಹೋಗ್ತೈತೆ ಅನ್ನ ಮಾತು ಹಿಂಗೆ ಫ್ರೆಂಡ್ಸ್ ಇದೇ ತರ ಮತ್ತೆ ಇವಾಗ ಸೆಕೆಂಡ್ ಲೈನ್ ಕೂಡ ಇದೇ ತರ ಹಾಕಂತ ಬರಬೇಕು ನೋಡ್ತಿರಲ್ಲ ಫ್ರೆಂಡ್ಸ್ ಇದೇ ತರ ನಾನು ಈ ಲೈನ್ ಕೂಡ ಪೂರ್ತಿಯಾಗಿ ಹಾಕಿ ಇನ್ನ ಒಂದ್ಸರಿ ಲಾಡರ್ ನಾಟ್ ಹೆಂಗೆ ಹಾಕಬೇಕು ಅಂತ ತೋರಿಸ್ತೀನಿ ಹಿಂಗೆ ಸೆಕೆಂಡ್ ಲೈನ್ ಕೂಡ ಆಗೋಯ್ತು ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಇಲ್ಲಿಂದ ಲ್ಯಾಡರ್ ನಾಟ್ ಹಾಕಿದೀವಲ್ಲ ಇವಾಗ ಮತ್ತೆ ಇಲ್ಲಿ ಲ್ಯಾಡರ್ ನಾಟ್ ಹಾಕಬೇಕು ರನ್ನಿಂಗ್ ವೈರ್ ಹಿಂಗೆ ಲೆಫ್ಟ್ ಸೈಡಿಂಗ್ ಮಾಡಿಸಿ ಈ ವೈರ್ನ ಹಿಂಗೆ ಈ ನಾಟಲ್ಲಿ ಈ ವೈರ್ ಹಿಂಗೆ ಲೂಸ್ ಮಾಡಿ ಹಿಂಗೆ ಮೇಲಕ್ಕೆ ಕಣಬೇಕು ಆಮೇಲೆ ರನ್ನಿಂಗ್ ವೈರು ಈ ಲೂಪಲ್ಲಿ ಹಿಂಗಿಟ್ಟು ಈ ವೈರು ಇದ್ರ ಒಳಗಡೆ ಹಿಂಗೆ ತೋರಿಸ್ಬೇಕು ಅಷ್ಟೇ ಫ್ರೆಂಡ್ಸ್ ಈ ವೈರು ಈ ಕಡೆ ಹಿಂಗೆ ಎಳಿಬೇಕು ಮತ್ತು ಈ ನಾಟ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿದ್ರಲ್ಲ ಇಷ್ಟೇ ಈ ಥರ ಹಿಂಗೆ ಲ್ಯಾಡರ್ ನಾಟ್ ಹಾಕಿದ್ರೆ ಈ ಥರ ಬರ್ತೈತೆ ಹಿಂಗೆ ನೋಡಿದ್ರಲ್ಲ ಒಂದೊಂದು ಲೈನ್ ಹಿಂಗೆ ಬರ್ತೈತೆ ಹೈಟಾಗಿ ಕ್ರಾಸಾಗಿ ಬರ್ತೈತೆ ಅಂತ ಮಾತ್ರ ಲ್ಯಾಡರ್ ನಾಟ್ ಹಾಕಿದ್ರೆ ಅಷ್ಟೇ ಫ್ರೆಂಡ್ಸ್ ಹಿಂಗೆ ನಾ ಬ್ಯಾಕ್ ಪೂರ್ತಿ ಇದು 1 2 3 ಇದು ಥರ್ಡ್ ಲೈನು ನೋಡಿದ್ರಲ್ಲ ಲ್ಯಾಡರ್ ನಾಟ್ ಹೆಂಗೆ ಹಾಕ್ಬೇಕಂತ ಇದೇ ಥರ ಬ್ಯಾಕ್ ಪೂರ್ತಿ ಹಿಂಗೆ ನಮಗೆ ಹೈಟ್ ಬರೋವರೆಗೂ ಇದೇ ಥರ ಹಾಕ್ಕೊಂತ ಹೋಗಬೇಕು ನಾನು ಬ್ಯಾಗೆಲ್ಲ ಪೂರ್ತಿ ಮಾಡಿ ನಿಮಗೆ ತೋರಿಸ್ತೀನಿ ಬ್ಯಾಗೆಲ್ಲ ಪೂರ್ತಿ ಆಗೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಹೈಟ್ ಬಂದೈತೆ ಎಷ್ಟು ಲೈನ್ ಬಂದೈತೆ ಅಂದರೆ 1 2 3 4 5 6 16 ಲೈನ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ಈ ಹೈಟ್ ಆದರೆ ಸರಿಯಾಗಿ ಹೋಗ್ತೈತೆ ಇವಾಗ ನೋಡಿದ್ರಲ್ಲ ವೈರ್ಗಳು ಕೂಡ ಕರೆಕ್ಟಾಗಿ ಸರಿ ಹೋಗಿದ್ದಾವೆ ಒಳಗಡೆಗೆ ತೋರ್ಸೋಕ್ಕೆ ಮಾತ್ರ ಮಿಗಿಲಿದ್ದಾವೆ ನೋಡಿದ್ರಲ್ಲ ಇವಾಗ ಒಳಗಡೆಗೆ ಹೆಂಗೆ ತೋರಿಸ್ಬೇಕಂತ ತೋರಿಸ್ತೀನಿ ನಿಮಗೆ ಹಿಂಗಿರ್ತೈತಲ್ಲ ಹಿಂಗೈತಲ್ಲ ಫ್ರೆಂಡ್ಸ್ ಹಿಂಗೆ ಫಸ್ಟ್ ನಾಟು ಸೆಕೆಂಡ್ ನಾಟ್ ಬಿಟ್ಟು ಹಿಂಗೆ ಥರ್ಡ್ ನಾಟ್ ಐತಲ್ಲ ಹಿಂಗೆ 1 2 3 ಇಲ್ಲಿಗೆ ತೋರಿಸ್ಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ತೋರಿಸೋದು ಒಳಗಡೆಗೆ ಹಿಂಗಿರ್ತೈತಲ್ಲ ಎಷ್ಟು ಒಳಗೆ ಬೇಕೋ ಅಷ್ಟು ಒಳಗಡೆಗೆ ತೋರಿಸ್ಬೇಕು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೇ ಥರನೇ ಎಲ್ಲ ಸುತ್ತ ಹಿಂಗೆ ತೋರಿಸ್ಬೇಕು ಹಿಂಗೆ ತೋರಿಸ್ಬೇಕು ಫ್ರೆಂಡ್ಸ್ ಒಳಗಡೆಗೆ ನೋಡಿದ್ರಲ್ಲ ಹಿಂಗೆ ಫಸ್ಟ್ ನಾಟ್ 1 2 3 3 ನಾಟ್ ಐತಲ್ಲ ಮೂರನೇ ನಾಟ್ಗಳಿಂದ ಹಿಂಗೆ ತೋರಿಸ್ಬೇಕು ಒಳಗಡೆಗೆ ಹಿಂಗೆ ಒಂದು 5-6 ಮನೆ ಒಳಗಡೆಗೆ ತೋರಿಸಿದ್ರೆ ಸರಿ ಹೋಗ್ತೈತೆ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗೆ ಕರೆಕ್ಟಾಗಿ ಸರಿ ಹೋಗ್ತೈತೆ ಫ್ರೆಂಡ್ಸ್ ಅದ್ರಲ್ಲ ಕ್ಯಾರೇಟ್ ಬಾಟಿಲು ಇರಿಸ್ತೈತೆ ಈ ಥರ ನೋಡಿದ್ರಲ್ಲ ಹಿಂಗೆ ತೋರಿಸಿರ್ತಾರೆ ಹಿಂಗೈತೆ ಇಲ್ಲಿ ನಾನು ಸ್ವಲ್ಪ ತೋರಿಸಿದ್ದೀನಿ ನೋಡ್ರಿ ಹಿಂಗೈತೆ ಇದೇ ಥರ ಎಲ್ಲ ಹಿಂಗೆ ಎಲ್ಲ ಲೈನಾಗಿ ತೋರಿಸ್ಕೊಂತ ಬರಬೇಕು ಹೆಚ್ಚು ಕಮ್ಮಿ ತೋರಿಸ್ಬಾರ್ದು ಇಲ್ಲಿ ಐತಲ್ಲ ನೋಡ್ಕೊಂತ ಕರೆಕ್ಟಾಗಿ ಇದೇ ಥರ ಎಲ್ಲ ಒಳಗಡೆಗೆ ತೋರಿಸ್ಬೇಕು ಲ್ಯಾಡರ್ ನಾಟ್ ಹಾಕಿರೋ ಹತ್ರ ಈ ಥರ ಬರ್ತೈತೆ ನೋಡಿದ್ರಲ್ಲ ಹಿಂಗೆ ಕ್ರಾಸಾಗಿ ಲಾಸ್ಟ್ ಲೈನು ಅಷ್ಟೇ ಲ್ಯಾಡರ್ ನಾಟ್ ಹಾಕಿದ್ಮೇಲೆ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು ಆ ರನ್ನಿಂಗ್ ವೈರ್ ಒಳಗಡೆಗೆ ತೋರಿಸ್ಬೇಕು ನೋಡಿದ್ರಲ್ಲ ನಾನು ಈ ಥರ ಲ್ಯಾಡರ್ ನಾಟ್ ಹಾಕಿದ್ದೀನಿ ಲಾಸ್ಟಿಗೆ ಕೂಡ ಒಂದೊಂದು ಲೈನ್ಗೂ ಲ್ಯಾಡರ್ ನಾಟ್ ಬರ್ತೈತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿದ್ರಲ್ಲ ಕಾಣಿಸ್ತೈತೆ ಲ್ಯಾಡರ್ ನಾಟ್ ಈ ಥರ ಬರ್ತೈತೆ ಅನ್ನೋದು ಇಷ್ಟೇ ಫ್ರೆಂಡ್ಸ್ ಇದೇ ಥರ ಎಲ್ಲ ವೈರ್ಗಳೆಲ್ಲ ಒಳಗಡೆಗೆ ತೋರಿಸ್ಕೊಡ್ಬೇಕು ಅಷ್ಟೇ ಫ್ರೆಂಡ್ಸ್ ನಾನು ಇದೆಲ್ಲ ಪೂರ್ತಿಯಾಗಿ ಎಲ್ಲ ಒಳಗಡೆಗೆ ತೋರಿಸಿ ನೀಟಾಗಿ ವೈರೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಹ್ಯಾಂಡಲ್ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ಹಿಂಗೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಐತೆ ಎಲ್ಲ ತೋರಿಸಿದ್ಮೇಲೆ ಇವಾಗ ನಿಧಾನಕ್ಕೆ ಎಲ್ಲ ವೈರ್ಗಳೆಲ್ಲ ಹಿಂಗಿಡ್ಕೊಂಡು ಕಟ್ ಮಾಡಬೇಕು ನಿಧಾನಕ್ಕೆ ಹಿಂಗಿರ್ತೈತಲ್ಲ ಹಿಂಗೆ ಸ್ವಲ್ಪ ಬಿಟ್ಟು ಹಿಂಗೆ ಎಲ್ಲ ಕಟ್ ಮಾಡಬೇಕು ಹಿಂಗೆಲ್ಲ ಪೂರ್ತಿಯಾಗೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಕ್ಸ್ಟ್ರಾ ವೈರ್ಗಳೆಲ್ಲ ಕಟ್ ಮಾಡಿದ್ದೀನಿ ಇದಂಗೆ ಲ್ಯಾಡರ್ ನಾಟ್ ಹಾಕಿದ್ದು ನೋಡಿದ್ರಲ್ಲ ಚೆನ್ನಾಗಿ ಬಂದೈತೆ ಬ್ಯಾಗು 1.5 ರೋಲ್ ಬ್ಯಾಗು ಪೂರ್ತಿಯಾಗೋಯ್ತು ಇವಾಗ ಹ್ಯಾಂಡಲ್ ಹೆಂಗೆ ಹಾಕೋದಂತ ತೋರಿಸ್ತೀನಿ ನಿಮಗೆ ನಾನು 3 ವೈರ್ ಹ್ಯಾಂಡಲ್ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್
ಬ್ಯಾಗೆಲ್ಲ ಪೂರ್ತಿ ಆಗೋಯ್ತು ಹ್ಯಾಂಡಲ್ ಕೂಡ ನಾನು ತೋರಿಸಿದ್ದೀನಲ್ಲ ಈ ಕೂಡ ಟ್ರೈ ಮಾಡಿ ನೋಡಿ ಹೆಂಗ್ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗೆ ಕರೆಕ್ಟ್ ಆಗಿ ಸರಿಯುತ್ತೆ ಫ್ರೆಂಡ್ಸ್ ಒಂದು ಬಾಟಲ್ ಕ್ಯಾರಿಯರ್ ಎಲ್ಲ ಚೆನ್ನಾಗಿ ಇಡಿಸ್ತಿದೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್